ರೆಡಿ ಸರಿ. ಈ ಹಿಜಬ್ ಬೆಳವಣಿಗೆಗಳು ಮತ್ತು 6 ಜನ ಹೋರಾಟಗಾರರು ಒಂದು 3 ತಿಂಗಳು ಹೋರಾಟ ಮಾಡಿ ಎಕ್ಸಾಮ್ ಬರಲಿಲ್ಲ, ಕೊನೆಗೂ ಒಂದು ವರ್ಷ ಹಾಳು ಮಾಡಿಕೊಂಡ್ರು. ಹಿಜಾಬಿನ ಹೆಸರಿನಲ್ಲಿ ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದಿಲ್ಲ ಅಂತ ಸಡ್ಡು ಹೊಡೆದಿರುವಂಥದ್ದು, ಅದರಿಂದ ಯಾರ್ಯಾರಿದ್ದಾರೆ ಅನ್ನೋದು ಕೂಡ ಇನ್ನು ಗಮನಿಸಬೇಕು. ಒಟ್ಟಾರೆ ಸಂವಿಧಾನಬದ್ಧವಾಗಿ ಹೈಕೋರ್ಟಿನ ಆದೇಶವನ್ನು ಸರ್ಕಾರ ಪಾಲನೆ ಮಾಡುವಾಗ ನಾವು ಅದಕ್ಕೆ ಗೌರವ ಕೊಡ್ತಾ ಇಲ್ಲ ಅನ್ನುವಂಥ ಭಾವನೆಗಳಿದೆಯಲ್ಲ, ಇದು ವಿದ್ಯಾರ್ಥಿಗಳ ಮನೋಸ್ಥಿತಿ ಎತ್ತ ಸಾಗ್ತದೆ ಅಂತ ನಾವೆಲ್ಲ ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆಗಳಿದೆ ಅಂತ ಅನಿಸುತ್ತೆ ನನಗೆ. ಆ ಹಿನ್ನೆಲೆಯಲ್ಲಿ ಸಂವಿಧಾನ ಪೂರ್ವಕವಾಗಿ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶವನ್ನು ಅನುಷ್ಠಾನ ಮಾಡಬೇಕಾದದ್ದು ಅವರ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಕರ್ತವ್ಯ. ಕೆಲವು ಸಾರಿ ಕರ್ತವ್ಯಕ್ಕೆ ಆಸಕ್ತಿ ಅವರಿಗೆ ಇಲ್ಲದೇ ಇದ್ದು ಸಡ್ಡು ಹೊಡೆಯುವುದನ್ನೇ ನೋಡ್ತಾರೆ ಅಂತ ಹೇಳಿ, ಆದರೆ ಕಾನೂನು ತನ್ನದೇ ಆದ ದಿಕ್ಕಿನಲ್ಲಿ ಸಾಗುತ್ತೆ ಅಂತ ಅನಿಸುತ್ತೆ ನಮಗೆ. ಸರ್, ಒಂದು ಪ್ರಶ್ನೆ ಮಾಡಿದ್ದಾರೆ ಹೋರಾಟಗಾರ್ತಿಯೊಬ್ಬರು, ನಮ್ಮ ದೇಶ ಎತ್ತ ಸಾಗುತ್ತಿದೆ, ನಮ್ಮ ಶಿಕ್ಷಣವನ್ನು ಕಸಿದುಕೊಂಡ್ರು ಅಂತ ಎಲ್ಲ. ದೇಶ ಸರಿಯಾದ ದಿಕ್ಕಿನಲ್ಲಿ ಸಂವಿಧಾನಬದ್ಧವಾಗಿ ಕಾರ್ಯಾಂಗ ನ್ಯಾಯಾಂಗ ಸಾಮಾಜಿಕ ವ್ಯವಸ್ಥೆಗಳಲ್ಲಿಯೇ ಸಾಗ್ತಾ ಇದೆ. ದೇಶದ ಆಶಯಗಳನ್ನು ಅರ್ಥ ಮಾಡಿಕೊಂಡು ಕಾನೂನನ್ನು ಗೌರವಿಸಬೇಕಾದದ್ದು ಈ ವಿದ್ಯಾರ್ಥಿನಿಯರ ಜವಾಬ್ದಾರಿ. ದೇಶ ಎತ್ತ ಸಾಗ್ತಾ ಇದೆಯಾ ಇದೇ ಪ್ರಶ್ನೆ ಅಲ್ಲ, ವಿದ್ಯಾರ್ಥಿಗಳ ಮನೋಸ್ಥಿತಿ ಎತ್ತ ಸಾಗ್ತಾ ಇದೆ ಅನ್ನೋದು ಆತಂಕಕಾರಿ. ಧನ್ಯವಾದ.